ಮಾತಾಡಿ ಸರ್. ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದ ಜನ ಜನ ಮತ್ತು ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚುವಂಥ ಒಂದು ಕೆಲಸವನ್ನು ಅದು ನಿರಂತರವಾಗಿ ಮಾಡ್ತಾ ಇದೆ. ವಿವಾದಗಳನ್ನು ಸೃಷ್ಟಿ ಮಾಡಿ ವಿವಾದಗಳನ್ನು ಜೀವಂತವಾಗಿಟ್ಕೊಂಡು ನಮ್ಮ ಸಮುದಾಯಗಳನ್ನು ನಮ್ಮ ಸಮಾಜವನ್ನು ಒಗ್ಗಿಕ್ಕಂಥ ಕೆಲಸವನ್ನು ಈ ಆರ್ಎಸ್ಎಸ್ ಮತ್ತು ಬಿಜೆಪಿ ಸಂಘ ಪರಿವಾರದ ಜನ ಮಾಡ್ತಾರೆ. ಆ ಕಾರಣಕ್ಕಾಗಿ ಜನ ನಮ್ಮ ಕರ್ನಾಟಕದಲ್ಲಿ ಎಂದೂ ಕೂಡ ಬಿಜೆಪಿ ಬಹುಮತ ಪಡೆದು ಸರ್ಕಾರವನ್ನು ರಚಿಸಿದಂತಹ ಉದಾಹರಣೆ ಇಲ್ಲ. ಹೀಗೆ ಆಗೋದಾದರೆ ಅವರ ಸಂಖ್ಯೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕಡಿಮೆ ಆಗ್ತದೆ. ಇದನ್ನು ಈ ಥರದ ಅವ್ರಿಗೆ ಅದು ಅರಿವಿರೋದ್ರಿಂದ ಇವತ್ತು ಜನರ ಮನಸ್ಸನ್ನು ಬೇರೆ ಕಡೆ ತಿರುಗಿಸೋದಕ್ಕೋಸ್ಕರ ಇಂಥ ವಿವಾದಗಳನ್ನು ಸೃಷ್ಟಿ ಮಾಡ್ತಾ ಇರೋದು. ಹಿಜಾಬ್ ಪ್ರಕರಣವನ್ನು ಹೇಳಿದ್ರು, ಒಂದು ನಾಗರಿಕ ಸರ್ಕಾರ ಇದ್ದರೆ ಹಿಜಾಬ್ ಅನ್ನೋದು ವಸ್ತ್ರ ಸಂಹಿತೆಗಿಂತ ಶಿಕ್ಷಣ ಮುಖ್ಯ. ಅದು ಯಾವುದೇ ಜಾತಿ ಯಾವುದೇ ಧರ್ಮದವರಾಗಿರಲಿ ಅವ್ರಿಗೆ ಶಿಕ್ಷಣ ಸಿಗಬೇಕು, ಅದರಲ್ಲೂ ಹೆಣ್ಣು ಮಕ್ಕಳುಗಳಿಗೆ ಶಿಕ್ಷಣ ಸಿಗಬೇಕು. ಹಿಜಾಬ್ ಹೆಸರಿನಲ್ಲಿ ಒಂದು ಸಮುದಾಯದ ಮಹಿಳೆ ವಿದ್ಯಾರ್ಥಿನಿಯರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಕ್ಕಂಥ ಒಂದು ಹುನ್ನಾರವನ್ನು ಮಾಡಿದ್ರು. ಹೀಗೆ ನೋಡಿದ್ರೆ ಇದು ಹಲಾಲ್ ವಿಚಾರದಲ್ಲಿ ತೆಗೆದುಕೊಂಡು ಸಮಾಜವನ್ನು ಒಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಇವರು ಯಾರು ನಮ್ಗೆ ಹೇಳಬೇಕು? ನಾವೆಲ್ಲ ಶಾಂತಿ ಸಾಮರಸ್ಯದಿಂದ ಬದುಕಿದಂಥ ಸಮುದಾಯ ಸಮಾಜದಲ್ಲಿ ನಾವಿದ್ದೀವಿ. ಹಾಗಾಗಿ ನಾವು ಇವತ್ತು ಈ ಸಾಂಕೇತಿಕವಾಗಿ ಇದನ್ನು ಇಲ್ಲ, ನಮ್ಮ ಇಷ್ಟ ಒಂದು ಕಡೆ ನಾವು ತಗೋತೀವಿ, ನಾವು ಬೇಕಾದ ಮಾಂಸವನ್ನು ನಾವು ತಗೋತೀವಿ, ನಾವು ತಿಂತೀವಿ. ಯಾವ ಅದೇನಾಗ್ತಾ ಇದೆ ಅಂದರೆ ಈಗ ಇಂಥ ವಿಚಾರಗಳನ್ನ ಇಟ್ಬಿಟ್ಟು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚಿಬಿಟ್ಟು ಒಂದು ಸಮುದಾಯದ ಜನರನ್ನ ಗುರಿಯಾಗಿಸ್ಕೊಂಡು ವ್ಯಾಪಾರ ಮತ್ತು ವಹಿವಾಟನ್ನು ನಿರ್ಬಂಧ ಮಾಡಿ ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಇದೆಯಲ್ಲ. ಇದು ಯಾರು ಒಪ್ಪುವಂತಾನೆ ಒಪ್ಪುವಂಥದ್ದ ಇದು? ಹಾಗಾಗಿ ಇದು ಧರ್ಮ ಅಲ್ಲ, ಇದು ಅಧರ್ಮ. ಯಾಕೆಂದರೆ ನಮ್ಮ ಹಳ್ಳಿ ಕಡೆ ನ್ಯಾಯ ಮಾಡಿದ್ರೆ ಪಂಚಾಯತಿದಾರನ ಪಂಚಾಯತಿ ಇಟ್ಟರೆ ಮೋಸ ಮಾಡಿಬಿಟ್ಟಿದ್ರೆ ಅವನ್ನೆಲ್ಲೋ ಧರ್ಮವಾಗಿ ನಡ್ಕಲ್ಲ ಅಂತಾರೆ. ಧರ್ಮ ಅಂದರೆ ನಾವು ನ್ಯಾಯ ಅಂತ ಮಾಡ್ತೀವಿ ತಿಳ್ಕೊತೀವಿ ನಮ್ಮ ಹಳ್ಳಿಯ ಜನ. ಧರ್ಮ ಅಂದರೆ ನ್ಯಾಯ, ಧರ್ಮವಾಗಿ ನಡ್ಕೊಳ್ಳೋ ನಿನಗೆ ಇದು ಒಳ್ಳೆ ಧರ್ಮ ಅಲ್ಲ ಕಣೋ ಅಂತಾರೆ, ಅಂದರೆ ಇದು ನಿನಗೆ ನ್ಯಾಯ ಅಲ್ಲ ಅಂತ. ಹಾಗಾಗಿ ಇದು ನ್ಯಾಯ ನಮ್ಮ ಈ ಸಮುದಾಯ ಯಾವ ಕಾರಣಕ್ಕೂ ಒಡೆದು ಹೋಗೋದಕ್ಕೆ ಬಿಡೋದಿಲ್ಲ. ಅದನ್ನು ನಾವು ಈ ಒಂದು ಬಾಂಧವ್ಯವನ್ನು ಅವರು ಒಡೆಯೋ ಕೆಲಸ ಮಾಡ್ತಾ ಇರಲಿ, ನಾವು ಬೆಸೆಯೋ ಕೆಲಸನ ನಿರಂತರವಾಗಿ ಮಾಡ್ತೀವಿ. ಆ ಮೂಲಕ ಜನಾಂದೋಲನ ಜನಜಾಗೃತಿಯನ್ನು ಕೂಡ ಉಂಟು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿ ಸರ್ಕಾರವನ್ನು ರಚಿಸದೇ ಇರೋ ರೀತಿಯಲ್ಲಿ ಅವ್ರನ್ನ ಇನ್ನಷ್ಟು ಇದರಲ್ಲಿ ಹೇಳಿ ಸರ್. ಸಂಘ ಪರಿವಾರ ಮತ್ತು ಬಿಜೆಪಿ ಪಕ್ಷ ನಿರಂತರವಾಗಿ ಸಮಾಜದಲ್ಲಿ ಮನುಷ್ಯನ ಒಡೆಯುವಂಥ ಕೆಲಸ ಮಾಡ್ತದೆ. ಈ ಮುಖಾಂತರ ದೇಶವನ್ನೇ ಛಿದ್ರ ಮಾಡಿಕೊಟ್ಟಿದೆ. ನಾವೆಲ್ಲ ದೇಶಪ್ರೇಮಿಗಳು ದೇಶ ಉಳಿಸ್ಕೊಳ್ಳೋಕ್ಕೆ ಕೆಲಸ ಮಾಡೋಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಆಗ್ತದೆ. ಮಾಂಸ ಇಲ್ಲೇ ಕೊಡಲೇಬೇಕು ಅನ್ನೋದು ಅವರಾರು ಹೇಳೋಕ್ಕೆ, ನಮ್ಗೆ ಹತ್ತಿರ ಕಡೆ ನಾವು ಕೊಳ್ತೀವಿ ಅದಕ್ಕೆ ಕೊಳ್ತೀವಿ. ನೀವು ಮಾರಾಟ ಮಾಡೋದು ನಿರ್ಬಂಧಕ್ಕಾಗಲ್ಲ, ಕೊಳ್ಳೋದು ನಿರ್ಬಂಧ ಮಾಡೋಕ್ಕಾಗಲ್ಲ. ಆ ಥರ ಸಂವಿಧಾನದ ಹಕ್ಕಿ ಇಲ್ಲ. ಅದು ಎಲ್ಲೇ ಕೂತ್ಕೊಂಡು ಹೇಳ್ಬಿಟ್ರು ನಾವೆಲ್ಲ ಅವ್ರು ಹೇಳಿದ ಮಾತು ಕೇಳಬೇಕು ಅಂದ್ರೆ ಅದು ಧಿಕ್ಕರಿಸಿ ಇವತ್ತು ಕಾರ್ಯಕ್ರಮ ಕಳಿಸ್ತೀವಿ. ನೋಡಿ, ಇಲ್ಲಿ ಬಸವಣ್ಣ ಹುಟ್ಟಿದಂಥ ನಾಡು, ಮತ್ತು ಅಂಬೇಡ್ಕರು, ಬುದ್ಧ, ಗಾಂಧಿ ಇವರೆಲ್ಲ ಹುಟ್ಟಿದಂಥ ನಾಡು, ಮತ್ತು ಸಂತರು, ಸೂಫಿಗಳು, ಶರಣರು ನಡೆದಾಡಿರುವಂಥ ನೆಲ ಇದು. ಇಲ್ಲಿ ಸಾಮರಸ್ಯಕ್ಕೋಸ್ಕರ ಅವರೆಲ್ಲವೂ ಕೆಲಸ ಮಾಡಿ ಹೋಗಿದರೆ, ಮತ್ತು ಕುವೆಂಪು ಅವರು ಕೂಡ ಭಾಳ ಇದೇ ಕೆಲಸ ಮಾಡಿದ್ದಾರೆ. ಇಂಥ ಕರ್ನಾಟಕದಲ್ಲಿ ಅಣ್ಣ ತಮ್ಮಿನ ಬರುತ್ತಿರುವಂಥ ಮನಸ್ಸುಗಳನ್ನ ಒಡೆಯುವಂಥ ಕೆಲಸವನ್ನು ಈ ಸಂಘ ಪರಿವಾರ ಮಾಡುತ್ತೆ. ಈ ಸಂಘ ಪರಿವಾರಕ್ಕೆ ಆಟ ನಡೆಯಲ್ಲ ಅಂತ ಎಚ್ಚರಿಕೆ ಕೊಡೋಕ್ಕೆ ಇವತ್ತು ಕೆಲಸ ಮಾಡಿದ್ದೀವಿ. ಇದೇ ರೀತಿ ಮುಂದುವರೆಸ ನೀವು ಗಟಾರ ಸೇರ್ತೀರಿ, ಇಲ್ಲಿ ಯಾರು ಒಪ್ಪೋದಿಲ್ಲ. ನಮ್ಮ ಹಳ್ಳಿಯೆಲ್ಲ ಉಗಿತಾರೆ, ತೂಚಿ ಅಂತ ಉಗಿತಾರೆ. ನಿನ್ನೆ ಊರಿಗೆ ಹೋಗಿದ್ದೆ, ಅಪ್ಪ ನಮ್ಮ ಹುಣಸೆ ಪಿಜಿ ತಗೊಳ್ಳೋರು ನಮ್ಮ ಮುಸ್ಲಿಂ ಬಾಂಧವರು, ನಮ್ಮ ಕಬ್ಳ ತಗೊಳ್ಳೋರು ಅವರು, ಕಾಲಿ ಸೀಸೆ ತಗೊಳ್ಳೋರು ಅವರು, ನಮ್ಮ ಸರ್ ತಗೊಳ್ಳೋರು ಅವರು, ನಮ್ಮ ಲಾಳ ಕಟ್ಟೋರು ಅವರು, ನಾವು ಅವರು ಅಣ್ಣ ತಮ್ಮದಿನ ಇವ್ರು ಯಾರು ಹೇಳೋಕ್ಕೆ ಅಂತ ಹಳ್ಳಿ ಹಳ್ಳಿಲಿ ಮಾತಾಡ್ತಿದ್ದಾರೆ. ಆ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಇವತ್ತು ಕಾರ್ಯಕ್ರಮ ಮಾಡಿದ್ವಿ. ಮುಂದೆ ಇದೇ ರೀತಿ ಪುನರುತ್ಥಾನ ಆದರೆ ಬರೀ ಇದು ಒಂದೇ ಅಲ್ಲ, ಬೇರೆ ವಿಚಾರದಲ್ಲಿ ಕೋಮು ಸಾಮರಸ್ಯವನ್ನು ಜಾತಿ ಜಾತಿಗಳನ್ನ ವಿಂಗಡಣೆ ಮಾಡೋಂತ ಹೊರಟ್ರೆ ಇದಕ್ಕೆ ಸಕ್ಕ ಪಾಠವನ್ನು ಕೊಡ್ತೀವಿ ಅಂತ ಎಚ್ಚರಿಕೆಯ ಒಂದು ಮಾತನಾಡಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಒಂದು ಕೇಳಿ ಮಾಂಸವನ್ನು ಸಿಕ್ಕಿದ್ದೇನೆ, ಆದವರು 50 ರೂಪಾಯಿ ಕೊಟ್ಟು. ಈ ದೇಶದ ಸುಮಾರು 10% ಜನಸಂಖ್ಯೆ ಮಾಂಸಾಹಾರಿಗಳು.